ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿರೋ 10 ನಿಮಿಷದ ಲಂಚ್ ಬಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭ, ಜೊತೆಗೆ ಕಡಿಮೆ ಟೈಮಲ್ಲೂ ಕೂಡ ಆಗುತ್ತೆ. ಬೆಳಗ್ಗೆ ಎಲ್ಲ ಅಮ್ಮಂದ್ರಿಗೂ ಅದೇ ಟೆನ್ಷನ್ನು, ಏನು ಮಾಡೋಣ ಲಂಚ್ ಬಾಕ್ಸ್ಗೆ ಅಂತ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ಲಂಚ್ ಬಾಕ್ಸ್ ರೆಸಿಪಿನ ನೋಡೋಣ. ಫಸ್ಟು ನಾನು ಒಂದು ಪ್ಯಾನ್ಗೆ ಸ್ಮಾಲ್ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿರುವಂತಹ ಪನೀರ್ ಕ್ಯೂಬ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋದು 200 ಗ್ರಾಮ್ ನಂದಿನಿ ಪನೀರ್ ತೊಗೊಂಡಿದ್ದೀನಿ. ಸೊ ಈಗ ಪ್ಯಾನ್ಗೆ 1-2 ಚಮಚದಷ್ಟು ಕುಕಿಂಗ್ ಆಯಿಲ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ, ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಏನು ಕಲರ್ ಚೇಂಜ್ ಆಗೋದು ಬೇಕಾಗಿಲ್ಲ, ಲೈಟಾಗಿ ನಾನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಏನಂದರೆ ಪನೀರಲ್ಲಿರೋ ಹಸಿ ವಾಸನೆ ಹೋಗಬೇಕು, ಹಾಗಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇರೋದು. ನೋಡಿ, ಲೈಟಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಅದಾದಮೇಲೆ ನೆಕ್ಸ್ಟು ನಾನು ಗ್ಯಾಸ್ ಆಫ್ ಮಾಡಿ ಪ್ಯಾನನ್ನು ಸೈಡ್ ಇಡ್ತಾ ಇದ್ದೀನಿ ತಣ್ಣಗಾಗೋಕ್ಕೆ. ಅದಾದಮೇಲೆ ಒಂದು ಪಾತ್ರೆಗೆ ನಾನು 1 ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕುಕಿಂಗ್ ಆಯಿಲ್ ಕೂಡ ಸೇರಿಸ್ಕೋಬೋದು. ತುಪ್ಪ ಹಾಕೋದ್ರಿಂದ ಹೆಲ್ದಿ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಳಿಸ್ತಾ ಇದ್ದೀವಿ, ಮಕ್ಕಳಿಗೆ ತುಂಬ ಒಳ್ಳೆಯದು, ಹೆಲ್ದಿ ಅಂತ ನಾನು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, 1/2 ಚಮಚ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ತುಪ್ಪ ಕಾದ್ಮೇಲೆ. ಅದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ನಾನು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು 3 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಎಸಳು ಕರಿಬೇವು. ನೆಕ್ಸ್ಟು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡಿರೋ ಮೀಡಿಯಮ್ ಸೈಜ್ ಆನಿಯನ್ನ ಸೇರಿಸ್ಕೊಂಡಿದ್ದೀನಿ. ಲೈಟಾಗಿ ನಾನು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಅದಾದಮೇಲೆ ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ. ಹಾಗಾಗಿ ನೆಕ್ಸ್ಟು ನಾನು ಆಲ್ರೆಡಿ ಪನೀರ್ ಕ್ಯೂಬ್ಸನ್ನು ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪನೀರ್ ಕ್ಯೂಬ್ಸನ್ನು. ಪನೀರ್ ಹಾಕಿರೋದ್ರಿಂದ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಸೊ ಅದಾದಮೇಲೆ ನೆಕ್ಸ್ಟು ನಾನು 1/2 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಆಲ್ರೆಡಿ ನಾನು ಬಾಸುಮತಿ ರೈಸ್ನ ಮಾಡಿಟ್ಕೊಂಡಿದ್ದೆ, ಎಲ್ಲ ತಣ್ಣಗಾಗಿದೆ, ಉದ್ರುದ್ರಾಗಿದೆ. ಸೊ ಈಗ ಉದ್ರುದ್ರಾಗಿರೋ ಬಾಸುಮತಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅನ್ನ ಮಾಡಿದ ತಕ್ಷಣ ಈ ಥರ ಸೇರಿಸ್ಕೋಬೇಡಿ, ಬಿಸಿ ಬಿಸಿ ಅನ್ನನೇ ಈ ಥರ ಸೇರಿಸ್ಕೊಂಡ್ಬಿಟ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗಾಗೋಕೆ ಬಿಟ್ಟು ಚೆನ್ನಾಗಿ ಆರಿಸ್ಕೊಂಡು ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು. ನಾನು 2 ಕಪ್ಪಷ್ಟು ಅನ್ನನ ಮಾಡಿಟ್ಕೊಂಡಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಎಷ್ಟು ಉದ್ರುದ್ರಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಒಳ್ಳೆಯ ಶಾವಿಗೆ ಉಪ್ಪಿಟ್ಟು ಥರ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಮಸಾಲೆ ಅನ್ನಕ್ಕೆ ಅಂಟ್ಕೋಬೇಕು. ನೀವು ಇದನ್ನು ಬೇಕಾದರೆ ಮಧ್ಯಾಹ್ನ ಲಂಚ್ಗೂ ಕೂಡ ಮಾಡ್ಕೋಬೋದು, ಏನು ಪ್ಲ್ಯಾನಿಂಗ್ ಇಲ್ಲದೇ ಇದ್ದಾಗ. ಸೊ ಅದಾದಮೇಲೆ ನಾನು ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಉಪ್ಪನ್ನು ಸೇರಿಸ್ಕೊಂಡಿಲ್ಲ, ಯಾಕಂದರೆ ಅನ್ನ ಮಾಡಬೇಕಾದ್ರೂ ನಾನು ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ಈ ಫ್ರೈಡ್ ರೈಸ್ ಪೌಡ್ರಲ್ಲೂ ಕೂಡ ಉಪ್ಪಿನಂಶ ಇರುತ್ತೆ. ಅದಾದಮೇಲೆ ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ತುಂಬ ಟೈಮ್ನು ತೊಗೊಳ್ಳೋದಿಲ್ಲ, ಮತ್ತು ಮಕ್ಕಳು ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ ಲಂಚ್ ಬಾಕ್ಸ್ಗೆ. ಕೆಲವೊಮ್ಮೆ ಅದು ಬೇಡ ಇದು ಬೇಡ ಅಂತಿರ್ತಾರೆ. ಪನ್ನೀರೆಲ್ಲ ಹಾಕಿರೋದ್ರಿಂದ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ, ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಈಗ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಪನೀರ್ ಫ್ರೈಡ್ ರೈಸ್ ರೆಡಿಯಾಗುತ್ತೆ. ನೀವು ಬೇಕು ಅಂದರೆ ಬೀನ್ಸ್ ಹಾಕ್ಕೋಬೋದು, ಕ್ಯಾಬೇಜ್ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು. ನಾನು ಜಸ್ಟ್ ಕಮ್ಮಿ ತರಕಾರಿನ ಯೂಸ್ ಮಾಡಿಕೊಂಡು 10 ನಿಮಿಷದ ಲಂಚ್ ಬಾಕ್ಸ್ ರೆಸಿಪಿನ ಮಾಡಿ ತೋರಿಸಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇರ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ 10 ನಿಮಿಷದ ಲಂಚ್ ಬಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇನ್ನೇನಿಸಿದ್ರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.